ಮುಖ್ಯಮಂತ್ರಿಗಳು ಹೇಳ್ತಾರೆ ಕೊಡಿ ಆಮೇಲೆ ಬಂದಿರೋ ಸುಳ್ಳು ಅಂತ ಹೇಳಿ ಹಣ ಬಿಡೋಣ. ಇಟ್ ಇಸ್ ನಾಟ್ ಮೈ ಸ್ಟೇಟ್ಮೆಂಟ್ ಮಿಸ್ಟರ್ ಯಡಿಯೂರಪ್ಪಾಜಿ, ಇಟ್ ಇಸ್ ಯುವರ್ ಸ್ಟೇಟ್ಮೆಂಟ್ ಓನ್ಲಿ, ಇಟ್ ಇಸ್ ಅಪಿಯರ್ಡ್ ಇನ್ ದಿ ಪ್ರೆಸ್. ಆಯ್ತು, ಸ್ಪಷ್ಟೀಕರಣ ಕೊಟ್ಟು ಅದು ಬೇರೆ ಯಾವುದೋ ಮಾತನ್ನ ಹೇಳಿದ್ದಾರೆ ಅಷ್ಟೇ, ಅದು ಅಂತಲ್ಲ. ಯಾರು ಹೊಡೆದ್ರು ಲೂಟಿನ? ಲೂಟಿ ಅಂದ್ರೆ ಏನು? ಡಕಾಯಿತಿ ಅಂದ್ರೆ ಏನು? ರಾಬ್ರಿ ಅಂದ್ರೆ ಏನು? ಲೂಟಿ ಹೊಡ್ಬಿಟ್ಟಿದ್ದಾರೆ ಖಜಾನೆನ. ಏನ್ ಖಜಾನೆ ಹೋಗ್ಬಿಟ್ಟು ಚೀಲ ತಗೊಂಡು ತುಂಬಿಕೊಂಡು ಹೋಗ್ಬೇಕಂತ ಇಡಿ 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 ಸರ್ಕಾರದ ದುಡ್ಡಿಲ್ಲ, ಖಜಾನೆ ಖಾಲಿ. ಎಲ್ಲಿದೆ ಅಂತ ಹುಡುಕ್ತಾ ಇದ್ದಾರಲ್ಲ ನೀವು. ನಿಮ್ಗೆಲ್ಲ ಗೊತ್ತಿದೆ ಅಧ್ಯಕ್ಷರು ಇರೋದಪ್ಪ. ಅದೇ ಅದೆಲ್ಲ ಕೂತ್ಕೊಂಡು ಮುಗಿಸ್ತೀವಿ, ಕೂತ್ಕೊಂಡು ಅವ್ರು ಬೇರೆ ಒತ್ತಾಯ ಮಾಡ್ತಾರೆ. ಅದಕ್ಕೆ ಆಮೇಲೆ ಹೇಳ್ಬೋದಾ? ಮುಗಿಸ್ಬಿಡಿ ಸಿದ್ದರಾಮಯ್ಯ, ನೀವು ಅನಾರೋಗ್ಯದಲ್ಲಿ ಇರೋರು. ಈ ಆದ್ರೂ ನೀವು ಮಾತಾಡೋದಕ್ಕೆ ನೀವು ಆದ್ರೂ ನೀವು 100% ಫಿಟ್. ಓಕೆ ಓಕೆ ಮುಗಿಸ್ಬಿಡಿ ಈಗ, ಮುಗಿಸ್ಬಿಡಿ ಈಗ. ಓಕೆ ಮಾನ್ಯ ಅಧ್ಯಕ್ಷರೇ, ನಾನೇನ್ ಹೇಳ್ತೀನಿ ಅಂದ್ರೆ, ಸರ್ಕಾರ ನಡೆಸೋರು ಮುಖ್ಯಮಂತ್ರಿಗಳು ಪ್ರವಾಹ ಬಂದಿದೆ, ಜನಗಳಿಗೆ ಧೈರ್ಯ ತುಂಬಬೇಕಾದವರು, ಅವ್ರಿಗೆ ಆತ್ಮಸ್ಥೈರ್ಯ ತುಂಬಬೇಕಾದವರು, ಅವರ ಖಜಾನೆ ದುಡ್ಡಿಲ್ಲ ಅಂತ ಹೇಳೋದು. ಆ ಪಾರ್ಟಿ ಅಧ್ಯಕ್ಷರು, ಬಿಜೆಪಿ ಅಧ್ಯಕ್ಷರು, ಸ್ಟೇಟ್ ಪ್ರೆಸಿಡೆಂಟ್ರು ಲೂಟಿ ಹೊಡೆದು ಬಿಟ್ಟಿದ್ದಾರೆ, ಖಾಲಿ ಆಗ್ಬಿಟ್ಟವೆ ಅಂತ ಹೇಳೋದು. ಒಬ್ಬೊಬ್ರು ಕೇಂದ್ರ ಸರ್ಕಾರ ದುಡ್ಡು ಬರಲಿಲ್ಲ ಅಂತ ನಾವು ಹೇಳಿದ್ರೆ, ಕೇಂದ್ರ ಸರ್ಕಾರಕ್ಕೆ ನರೇಂದ್ರ ಮೋದಿ ಅವರಿಗೆ ಉಗಿಳಿದ್ರೆ ನಿಮಗೆ ಬೀಳ್ತೇವೆ ಅಂತ ಒಬ್ಬರು ಹೇಳೋದು.